ನಿನ್ನ ನೋಡ್ದ ಹೋದ್ರೆ ನನ್ಗೆ ಇರೋದಕ್ಕೇ ಆಗೋದಿಲ್ಲ. ಹೌದು ಕಣಯ್ಯ, ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ, ನನಗೆ ನನ್ನ ಹೆಂಡತಿ ಮೇಲೆ ತುಂಬಾ ಪ್ರೀತಿ. ಹೌದು, ನಮ್ ಮಿಸ್ಸಸ್ ಏನ್ ಮಾಡ್ತಿದ್ದಾರೆ? ಅಡಿಗೆ ಮನೇಲಿ ಇದ್ದಾಳೆ. ಅವಳು ಅಡಿಗೆ ಮನೇಲಿ ಇದ್ದಾಳೆ ಅಂತ ನಿನಗೆ ಹೇಗ್ ಗೊತ್ತು? ಪಾತ್ರೆ ಶಬ್ದ ಕೇಳಿಸಲ್ವನಯ್ಯ? ಪಾತ್ರೆ ಶಬ್ದ ಮಾಡ್ತಾ ಇರೋದು ನನ್ನ ಹೆಂಡತಿ ಅಲ್ಲ, ಈ ಮನೇಲಿ ಒಂದು ಕಾಣ್ಬೇಕು ಬಂದು ಸೇರ್ಕೊಂಡ್ಬಿಟ್ಟಿದೆ, ಅದರದೇ ಈ ಗಲಾಟೆ. ಲೇ ಡಿಂಪಲ್, ಏನು ಅಂದ್ರೆ ಇಲ್ಲ ಇದೆಯಾ? ಇಲ್ಲ, ನೀವು ಕನ್ಫೆಷನ್ ನನ್ನ ಎಂಟ್ರಿ. ನನ್ನ ಸಿನ್ಸಿಯರ್ ವೈಫ್ ಅಂದ್ರೆ ನೀನೇ ಕಣೆ. ನನ್ ಮಗನೇ, ಅದೇನ್ ಹೇಳ್ಬೇಕು ಅಂತ ಸರಿಯಾಗಿ ಬಿಡ್ತೇಳು, ಮನೆಗ್ ಬರ್ತಿದ್ದಂಗೆ ಶುರು ಮಾಡ್ಬಿಡ್ತೀಯಲ್ಲ. ಏನೇನ್ ಬಿಡ್ಸ್ವಾಗನ ಅವನ್ ಯಾಕೆ ರೈಲ್ ಬಿಡ್ತಾ ಇದ್ದಾನೆ? ಅದೇನ್ ಹೇಳ್ತಿದ್ದಾನೋ ಏನೋ ಅಲ್ಲೋ, ಅದೇನ್ ಸರಿಯಾಗಿ ಹೇಳು. ಅಪ್ಪ, ನನ್ ಹೆಂಡತಿ ಹೇಳ್ತಿದ್ದಾಳೆ ಅಡ್ಜಸ್ಟ್ ಅಂತ ಮಾಡ್ಕೊಳೋ. ನೀವೇ ಅಡ್ಜಸ್ಟ್ ಮಾಡ್ಕೊಳ. ಅಯ್ಯೋ, ನಾನಿನ್ನು ಚಟ್ನಿ ರುಬ್ಬೇಕು, ತರಕಾರಿ ಹೆಚ್ಚಬೇಕು, ಅಡಿಗೆ ಮಾಡ್ಬೇಕು, ಎಷ್ಟು ಕೆಲ್ಸ ಇದೆ ಏನ್ ಕತೆ? ಅದಕ್ಕೆ ನನ್ನೇನ್ ಮಾಡುವಂತಿ? ಬೆಳಗ್ಗೆ ಎದ್ದು ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಹೇಗೆ? ಅಂಗಡಿಗೆ ಹೋಗಿ ಒಂದ್ ತೆಂಗಿನಕಾಯಿ ತಗೊಂಡ್ ಬರ್ಬಾರ್ದಾ? ಏನು ತೆಂಗಿನಕಾಯ? ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲು ಕಾಫಿ ಪುಡಿ ತಂದ್ಕೊಟ್ಟು ಫ್ರೆಶ್ ಆಗಿ ಶೇವ್ ಮಾಡಿ ಸ್ನಾನ ಮಾಡಿ ಪೇಪರ್ ಹಿಡ್ಕೊಂಡು ಕೂತಿದ್ದೀನಿ, ಅದನ್ನು ನೆಮ್ಮದಿಯಾಗಿ ಓದಕ್ ಬಿಡಲ್ವಲ್ಲ ನೀನು? ಅದೇ ತೆಂಗಿನಕಾಯಿ ತರಕ್ಕೂ ನಾನೇ ಹೋಗ್ಬೇಕಾ? ಎಲ್ಲಿ ಆ ದಂಡ್ ಫಿಟ್ಗಳಿಬ್ರು? ಅವ್ರಿನ್ನೂ ನಿದ್ದೆ ಮಾಡ್ತಿದಾರ್ರಿ ಪಾಪ. ಅವರು ಪಾಪನ? ಗಂಟೆ ಎಷ್ಟಾಯ್ತಾ ಈಗ? 9 ಗಂಟೆ. ಆ ದಾಂಡಿಗರ ನೆಪ್ಸಿ ಅಂಗಡಿ ಕಳ್ಸೋದ್ ಬಿಟ್ಟು ನನ್ನ ತೆಂಗಿನಕಾಯಿ ತಗೊಂಬಂತೀಯ ನೀನು? ತಡಿ, ಮಖದ ಮೇಲೆ ನೀರ್ ಎರ್ಚಿ ಎಬ್ಬಿಸ್ತೀನಿ ಅವ್ರನ್ನ. ಮಾಮು, ದಿಸ್ ಓಲ್ಡ್ ಮ್ಯಾನ್ ಟೂ ಮಚ್ ಟ್ರಬಲ್ ಗಿವಿಂಗ್, ನಿದ್ರೆನೇ ಮಾಡಕ್ ಬಿಡಲ್ಲ ಅಂತ. ನನಗೆ ಬಲೆ ನಿದ್ರೆನಪ್ಪ. ಯೋ ಬಾವ, ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ, ಸುಮ್ನೆ ಇರಯ್ಯ. ನಡೆಯಲ್ವಾ? ಮೇಲ್ ಬಂದ್ ನಡು ಮರೋದ್ರೆ ಅವಾಗ ಗೊತ್ತಾಗತ್ತೆ ನಿಮ್ಗೆ. ಬಿಡ ನೀನು, ಬಂದ ಇರೋ ಕಳ್ಬಡವ್ರ. ಅಯ್ಯೋ, ನಮ್ಮಪ್ಪ ಬಂದ್ರೆ ಕೋವಿಂದ ಕೋವಿಂದ. ಎಸ್ಕೇಪ್ ಇಲ್ಲೋಡೋದು. ಅಯ್ಯೋ ಅಯ್ಯೋ, ಇಲ್ಲಿ ಬರೋಣ. ಅಯ್ಯೋ ಇದ್ರು ಇಬ್ರೆ ಹೋಗು. ಸೋಂಬೇರಿಗಳ ಅಯ್ಯೋ, ಪಂಚ ಹೋದ್ರಾಯ್ತಾ? ಯಾವನೇ ಯಾವನು ನಾನು ನಿಮ್ ಮನೆಗೆ ಹೊಸ್ತಾಗ ಮೇಷ್ಟ್ರು ಬಂದಿದಾರಲ್ಲ, ಅವ್ರ ಮಗ. ದಂಡ ಪಿಂಡ ಅಂತ ಹೇಳ್ತಾರಲ್ಲ, ಅದ್ ನೀವೇನಾ? ಅದು ನಮ್ ಮಾಮ ಒಬ್ಬ ದಾಮು ಅಂತ ಇದ್ದಾನ ಅವನು. ಗೌರಿ, ನೀವೇ ತಾನೆ? ನನ್ನ ಹೆಸರು ನಿಮ್ಗೆ? ನೀವು ನನ್ನ ಬಗ್ಗೆ ತಿಳ್ಕೊಂಡಿರ್ಬೇಕಾದ್ರೆ ನಾನ್ ನಿನ್ ಬಗ್ಗೆ ತಿಳ್ಕೊಳ್ದಿರಕಾಗತ್ತಾ? ನೀವೇನ್ ಓದಿದಿರಾ, ಏನ್ ಕೆಲಸ ಮಾಡ್ತಿದ್ದೀರಾ? ಇದ್ ಇಂಟರ್ವ್ಯೂ ಮಾಡೋ ಜಾಗನ? ಇನ್ನೇನ್ ಮಾಡೋ ಜಾಗ? ಸ್ನಾನ ಮಾಡೋ ಜಾಗ. ಸ್ನಾನ ಮಾಡೋದ್ ನೀವ್ ಒಬ್ರೇನಾ ಅಥವಾ ನಾವಿಬ್ರು? ನಾನೊಬ್ಳೆ. ನೀವು ಒಳಗಡೆ ಇರ್ಬೇಕಾದ್ರೆ ನಾನು ಹೊರಗಡೆ ಹೋಗೋದಾ? ಏನೋ ಅಲ್ಲ, ಯಾರಾದ್ರೂ ನೋಡಿದ್ರೆ ಸಂದೇಹ ಬರೋದಿಲ್ವಾ? ಈಗ ಮರ್ಯಾದಿಂದ ಆಚೆ ಹೋಗ್ತೀಯೋ ಇಲ್ಲ ಕಿಚ್ಕೊಳ್ಳು. ಅಯ್ಯೋ ಬಿಡಿ ಬಿಡಿ ಬಿಡಿ, ನಾನೇ ಹೋಗ್ತೀನಿ ಈ ಕಡೆ. ಗುಡ್ ಮಾರ್ನಿಂಗ್, ನಮಸ್ಕಾರ. ಓಕೆ, ನನ್ನ ಮಗಳ ತಾನೇ ಒಳಗ ಸ್ನಾನ ಮಾಡ್ತಿರೋದು, ಇವನೇ ಆಗ ಒಳಗೆ? ಹಾ ಗೌರಿ, ರಂಗನಾಥಯ್ಯ, ನನ್ನ ಮನಸ್ಸಿಗೆ ಇವತ್ತು ತುಂಬಾ ಸಂತೋಷ ಆಗೋಗಿದೆ ಕಣಯ್ಯ. ಈಗ ನಾನು ಏನ್ ಮಾಡ್ಬೇಕಯ್ಯ? ಏನ್ ಬೇಕಾದ್ರೂ ಮಾಡಿ ಸಾರ್. ಏನ್ ಬೇಕಾದ್ರೂ ಮಾಡಿ ಅನ್ನೋದಕ್ಕೋಸ್ಕರ ಕೇಳಿದ್ದು, ಇಂಥದ್ದೇ ಮಾಡಿ ಅಂತ ಹೇಳು ಅಂತ ಹೇಳಕ್ಕೆ. ಒಂದ್ ಕೆಲಸ ಮಾಡಿ ಸಾರ್. ಏನು? ನಿಮ್ ಮಗಳ ಆಶಾನ್ ಕರ್ಕೊಂಡು
ಒಂದು ತಿಂಗಳು ಕಾಶ್ಮೀರದಲ್ಲಿ ಹಾಗೆ ಬಂದ್ಬಿಡಿ. ಫೂಲ್ ಕಣೆಯ, ನನ್ನ ಎಸ್ಟೇಟೇ ಕಾಶ್ಮೀರ, ನನ್ನ ಎಸ್ಟೇಟೇ ಸ್ವಿಟ್ಜರ್ಲೆಂಡ್, ನನ್ನ ಮಗಳು ನಗ ನಗತಾ ಇದ್ರ ಅದೇ ಸ್ವರ್ಗ ಕಣೆಯ. ಈಗ ನಾವೇನ್ ಮಾಡ್ಬೇಕು ಗೊತ್ತಾ? ನನಗೆ ಗೊತ್ತು. ಏನು? ನಿಮ್ ಮನೆ ದೇವರಿಗೆ ಅಭಿಷೇಕ ಮಾಡ್ಬೇಕು. ನಮ್ ಮನೆ ದೇವ್ರು ಯಾರು ಹೇಳಪ್ಪ? ಇನ್ಯಾರು? ನಂಜುಂಡೇಶ್ವರ. ಆಗ ಈಗ ಈಗ ಅಲ್ಲ, ಮನುಷ್ಯರನ್ನ ಬದಲಾಯಿಸಿದಾಗೆ ಮನೆ ದೇವ್ರನ್ನ ಯಾರು ಬದಲಾಯಿಸ್ತಾರಿಯೇ? ಬದಲಾಯಿಸ್ತಾರೆ ಕಡೆಯ. ಈಗ ನಮ್ಮ ಮನೆ ದೇವರು ಡಾಕ್ಟರ್ ಪ್ರಸಾದ್ ಕಣೆಯ, ಆತನೇ ನಮ್ ಭಾಗಕ್ಕೆ ನಂಜುಂಡೇಶ್ವರ, ನಮ್ಮ ಮನೆಗೆ ಹೊಸ ಬೆಳಕು ತಂದುಕೊಟ್ಟ ಪರಮೇಶ್ವರ ಕಣೆಯ. ರಂಗನಾಥಯ್ಯ ಸಾರ್, ಆತ ಮಾಡಿರೋ ಉಪಕಾರಕ್ಕೆ ನಾವ್ ಎಷ್ಟು ಫೀಸ್ ಕೊಡ್ಬೋದಯ್ಯ? 10,000 ರೂಪಾಯಿ ಕೊಡ್ಬೋದು. ನಿನ್ ತಿರ್ಕೆ ಬುದ್ಧಿ ಬೆಂಕಿ ಆಗ. ನನ್ಗೆ ಹ್ಯಾಗೆ ಗೊತ್ತಾಗ್ಬೇಕು ಸರ್? ನನ್ಗೆ ಹೆಚ್ಚಿಗೆ ತಗೊಂಡು ಅಭ್ಯಾಸ ಇಲ್ಲ, ಕೊಟ್ಟು ಅಭ್ಯಾಸ ಇಲ್ಲ. 1,00,000 ರೂಪಾಯಿ ಕೊಟ್ಬಿಡಿ ಸರ್. ನನ್ಗೆ ಒಪ್ಪಿಗೆ ಇಲ್ಲ. ನಮ್ಮ ಅಪ್ಪನ ಮನೆ ಗಂಟೆ ಏನೋ ಹೋಗ್ಬೇಕು. 10,00,000 ರೂಪಾಯಿ ಕೊಟ್ಬಿಡಿ ಸರ್. ಚೆಕ್ ಪುಸ್ತಕ ಕೊಡ ಅಲ್ಲಿ. ತಗೊಳ್ಳಿ. ಡಾಕ್ಟರ್ ಪ್ರಸಾದ್, ರುಪೀಸ್ 9. ಇದೇನ್ ಸರ್ 9 ಅಂತ ಬರ್ತಿದ್ದೀರಿ? ಅಲ್ಲೇ ಇರೋದು ಸ್ವಾರಸ್ಯ. ಡಾಕ್ಟರ್ ಬಂದು ಅಂತ ಕಾಣತ್ತೆ. ಆ ತಟ್ಟಲ್ಲಿರೋ ಹಣ್ಣು ಹೂ ಎಲ್ಲ ತಗೊಂಬ. ಆಯ್ತು ಸರ್. ವೆಲ್ಕಮ್ ಡಾಕ್ಟರ್, ವೆಲ್ಕಮ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ, ತಗೊಂಬನ್ನಿ, ತಗೊಳ್ಳಿ ಸರ್. ಏನು ಮಗಳು ನಿಶ್ಚಿತಾರ್ಥ ಮಾಡ್ತಿದ್ದೀರಾ? ನೀವು ಹೂ ಅಂತಂದ್ರೆ ಅದಕ್ಕೂ ರೆಡಿನೆ. ಡಾಕ್ಟ್ರೇ, ನೀವು ಮಾಡಿರೋ ಉಪಕಾರಕ್ಕೆ ನಾನು ಏನು ಕೊಟ್ಟರು ಕೂಡ ಕಡಿಮೆನೆ. ಇದು ನೋಡಿ, ಚೆಕ್ ಇದೆ, ಇದ್ರಲ್ಲಿ 9 ಇದೆ. ತಗೊಳ್ಳಿ, ಪೆನ್ ತಗೊಳ್ಳಿ. 9 ಮುಂದೆ ಎಷ್ಟು ಸಂಖ್ಯೆ ಬೇಕಾದ್ರೂ ನೀವು ಹಾಕ್ಕೊಳ್ಳಿ, ನಿಮ್ಮ ತೃಪ್ತಿನೇ ನನ್ನ ಸಂತೋಷ. ಪ್ಲೀಸ್, ನನಗೆ ಈಗ ಹಣ ಬೇಕಾಗಿಲ್ಲ, ಬೇಕಾದಾಗ ತಗೋತೀನಿ. ದಯವಿಟ್ಟು ಬೇಡ ಅಂತ ಅನ್ಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಹೇಳಿದ್ನಲ್ಲ, ನನಗೆ ಬೇಕಾದಾಗ ತಗೋತೀನಿ. ನೋಡಿ ಮಹಾದೇವನಾರೆ, ನಾಳೆ ಡಾಕ್ಟರ್ ಮೂರ್ತಿ ಅವ್ರ ಜೊತೆ ನನ್ನ ನರ್ಸಿಂಗ್ ಹೋಮ್ಗೆ ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಆಯ್ತು ಆಯ್ತು. ಏನಮ್ಮ? ಅಪ್ಪ, ಇನ್ನೂ ಡಾಕ್ಟರ್ ಬಂದಿಲ್ವಾ? ಬಂದು ಇಲ್ಲಿ ಮಾತಾಡ್ತಿದಾರಮ್ಮ. ಎಲ್ಲ ಮಾತು ನಿಮ್ಮ ಹತ್ರ ಮಾತಾಡಿದ್ರೆ ಹೇಗೆ? ನಾನು ಬರ್ತೀನಿ. ಬಾ ಅಮ್ಮ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ? ಚೆನ್ನಾಗಿ ಕಾಣಿಸ್ತಿದ್ಯಾ? ಹೇರ್ ಸ್ಟೈಲ್ ಹೇಗಿದೆ? ಚೆನ್ನಾಗಿದೆ. ಇದು? ಅದು ಚೆನ್ನಾಗಿದೆ. ಕಿವಿಗೆ ಮ್ಯಾಚಿಂಗ್ ಇದೆಯಾ? ಕರೆಕ್ಟ್ ಆಗಿದೆ. ನಿಮಗೆ ದಿವಿ ದೃಷ್ಟಿ ಇದೆಯಾ? ಎಲ್ಲೋ ನೋಡ್ಕೊಂಡು ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ದೀರಾ? ಆಶಾ, ಈ ಎಸ್ಟೇಟ್ ಅಲ್ಲಿ ಏನೇ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಎಲ್ಲ ಸುಳ್ಳು. ನೀವು ಬಂದ ಮೇಲೇನೆ ನಾನ್ ಚೆನ್ನಾಗಾಗಿದ್ದು, ಈ ಎಸ್ಟೇಟ್ ಚೆನ್ನಾಗಾಗಿದ್ದು ಎಲ್ಲ. ಬನ್ನಿ. ಅಯ್ಯೋ ಡಾಕ್ಟರ್, ನಿಮಗ್ ಜ್ವರ? ನಾನ್ ಡಾಕ್ಟರ್ ಇಲ್ಲ, ನಿನ್ ಡಾಕ್ಟರ್? ನನಗೆ ನೀವು ಡಾಕ್ಟರ್, ನಿಮಗೆ ನಾನ್ ಡಾಕ್ಟರ್. ಬನ್ನಿ ಅಪ್ಪ. ಡಾಕ್ಟರ್ ಹತ್ರ ನಿಮ್ ಕೆಲಸ ಮುಗೀತು ತಾನೇ? ಮುಗೀತಮ್ಮ. ನಾನು ಅವ್ರನ್ನ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ಕಮಾನ್. ಎಲ್ಲಿಗೆ ಆಶಾ? ಎಲ್ಲಿಗೆ ಅಂತ ಕೇಳ್ಕೊಡ್ದು, ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನೋ ಅಲ್ಲಿಗೆ ಬರ್ಬೇಕು. ಬನ್ನಿ. ಬಾಯ್ ಪಪ್ಪ. ಪ್ರಸಾದ್, ನಾನು ಡ್ರೈವ್ ಮಾಡ್ಬೋದು ತಾನೇ? ಶೋ, ಕೂತ್ಕೊಳ್ಳಿ. ಪಾಪ, ಹೋಗಿ ಬರ್ತೀನಿ. ಆರ್ನಾಥಯ್ಯ, ಅಪ್ಪನ ಜೋಪಾನ ನೋಡ್ಕೊಳ್ಳಿ. ಬಾಬಾ, ನೀವು ಕೂತ್ಕೊಳ್ಳಿ. ಬಾಯ್ ಪಪ್ಪ. ಹೋಗೋಣ. ಎಷ್ಟು ಚೆನ್ನಾಗಿದೆ ಜೋಡಿ. ನಮ್ ಜೋಡಿನ ಸರ್. ಆಶಾ, ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಡಾಕ್ಟರ್, ನೀವು ಹಾರ್ಟ್ ಸ್ಪೆಷಲಿಸ್ಟ್ ತಾನೆ? ಹಾಗಂತಾರೆ. ಹೌದಾ? ಈಗ ನನ್ನ ಹೃದಯದಲ್ಲಿ ಏನಿದೆ ಹೇಳಿ. ಲೆಫ್ಟ್ ಆರಿಕಲ್, ರೈಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್, ಅಯೋಟಾ. ಅಯ್ಯಯ್ಯೋ ಡಾಕ್ಟರ್, ಅದಲ್ಲ. ನೀವ್ ಏನ್ ಹೇಳಿದ್ರು ಮೆಡಿಕಲ್ ಟರ್ಮ್ಸ್ ಅಲ್ಲೇ ಹೇಳ್ತಿರಲ್ಲ. ಆಶಾ, ನನ್ ಡಾಕ್ಟರ್ ನನಗೆ ಗೊತ್ತಿರೋದು ತಾನೇ. ಸ್ವಲ್ಪ ಹೊತ್ತು ಡಾಕ್ಟರ್ ಅನ್ನೋದನ್ನ ಮರ್ತ್ ಬಿಡಿ. ಸರಿ, ಮರ್ತ್ ಬಿಟ್ಟೆ. ನನ್ ನೋಡಿ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ಅಂದ್ರೆ ನನ್ನ ಐ ಸ್ಪೆಷಲಿಸ್ಟ್ ಆಗು ಅಂತ ಹೇಳ್ತಿದ್ಯಾ? ಅದಲ್ಲ ರೀ, ನನ್ ಕಣ್ಣು ನೋಡಿ. ನೋಡ್ದೆ. ಏನಂತಿದೆ? ಏನೋ ಗೊತ್ತಾಗ್ತಿಲ್ಲ ಆಶಾ. ಗೊತ್ತಿದ್ರು ಬೇಕು ಅಂತ ನಟನೆ ಮಾಡ್ತಿದ್ದೀರಾ? ಪ್ಲೀಸ್ ಪ್ಲೀಸ್ ಹೇಳಿ, ನನ್ ಕಣ್ಣು ಏನಂತಿದೆ? ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾ ಇದ್ದೆ. ಏನೂ ಇಲ್ಲ, ಇನ್ನು ಏನೇನೋ ಹೇಳ್ತಿದೆ. ಸರಿಯಾಗಿ ನೋಡಿ ಹೇಳಿ. ಆಶಾ, ನಾನು ಐ ಸ್ಪೆಷಲಿಸ್ಟ್ ಅಲ್ಲ, ಹಾರ್ಟ್ ಸ್ಪೆಷಲಿಸ್ಟು. ನನಗೆ ಕಣ್ಣಿನ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ.
ಸರಿ, ನಾನೇ ಹೇಳ್ತೀನಿ. ಮಾಮು ಮಾಮು, ಊರ್ ಜನ ಎಲ್ಲ ಗುಂಪು ಕಟ್ಕೊಂಡು ಬರ್ತಾವ್ರೆ, ಬೇಗ ಮಾಮು 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 ಬೇಗ. ಏನು ಏನು ಏನಾ? ಮನವಿ ಪತ್ರ ಕೊಡ್ಬೇಕು. ಏನದು? ಈ ಊರ್ನಲ್ಲಿ ಒಬ್ಬ ಗಂಡಿದ್ದಾನೆ, ಬುದ್ಧಿ ಇಲ್ದೆ ಅವನ ಲವ್ ಮಾಡ್ಬಿಟ್ಟೆ. ನನ್ ಬಗ್ಗೆ ಸ್ವಲ್ಪ ಯೋಚನೆನೆ ಇಲ್ಲ. ಊರ್ನಲ್ಲಿರೋರ್ಗೆಲ್ರಿಗೂ ಮದುವೆ ಮಾಡಿಸ್ತಾನೆ. ಅವನು ವಯಸ್ಸಾಗಿದೆಯೋ ಇಲ್ವೋ, ನನಗ್ ಮಾತ್ರ ವಯಸ್ಸಾಗ್ಬಿಟ್ಟಿದೆ. ಎಂ ಎಲ್ ಎ ಆಗಿರೋ ನೀವು ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ, ನನ್ ದಾಹ ತೀರಿಸ್ಬೇಕು ಸರ್. ಗೌರಿ, ಕುರಿಗಳಿಗೆ ಮೈಯಲ್ಲಿ ಅರ್ಧ ಕೆಜಿ ಕೊಬ್ಬಂತೆ, ಆದ್ರೆ ನಿನ್ನ ಮೈಯಲ್ಲಿ ಕೆಜಿ ಕಟ್ಲ ಇದೆ. ಶಿವು, ಅವಳು ಹೇಳೋದ್ರಲ್ಲೂ ಏನೋ ತಪ್ಪಿದೆ. ನೀನ್ ಹೀಗ್ ವ್ಯರ್ಥವಾಗಿ ಕಾಲ ಕಳೀತಿದ್ರೆ ಏನ್ ಪ್ರಯೋಜನ ಅಂತ? ಹೌದಪ್ಪ, ಒಂದ್ ಹುಡುಗಿ ನೋಡೋದು, ಅವ್ರ ಮನೆಗೆ ಹೋಗೋದು, ಅವ್ರ ಕೂಡ ಊಟ ತಿಂಡಿ ಎಲ್ಲ ತಿನ್ಬಿಟ್ಟು ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬರೋದು, ಈ ಶ್ರಮ ಎಲ್ಲ ನಿನ್ಗೆ ಯಾಕೆ ಅಂತ ನನ್ನ ಹುಡುಗಿನ ನಿನ್ನೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ಯಾ? ನೋಡಪ್ಪ, ಒಂದ್ ಕೈಗೆ ತಾಳೆ ಕೊಟ್ಬಿಡು, ಒಂದ್ ಕುತ್ತಿಗೆ ಕೊಟ್ಬಿಡು, ಕಟ್ಬಿಡ್ತೀನಿ. ಹೋಗಿ ಸಿಂಗಾಪುರದಲ್ಲಿ ಕಟ್ಬಿಡು. ಮದುವೆ ಅಂದ್ರೆ ಜಾತಕ ಮುಹೂರ್ತ ಎಲ್ಲ ಕೂಡ್ ಬರ್ಬೇಕು. ಹೌದಪ್ಪ, ಸೇನು ಎಲ್ಲ ರೆಡಿಯಪ್ಪ, ಲಗ್ನ ಪತ್ರಿಕೆ ಸಮೇತ ಬಂದಿದ್ದೀನಿ. ಮುಂದಿನ ತಿಂಗಳು 10ನೇ ತಾರೀಕು ಮದುವೆ.